100ಕ್ಕೆ 100ರಷ್ಟು ನಾನು ಗೆಲ್ತೀನಿ ಅಂತ 100% ಹಣ ಮಾಡಿದ್ದಾರೆ, ಈಗ ಸೇವೆ ಮಾಡ್ಬೇಕು ಅಂತ ಬಂದಿದ್ದಾರೆ ಅಂತ. ಕುಮಾರಸ್ವಾಮಿ ಅನ್ನೋ ಒಂದು ಏನು ಬರವಿಕೆ ಇತ್ತು, ಅದು ಯಾರಿಗೂ ಸಹ ಗಾಬರಿನೂ ಆಗಿಲ್ಲ, ಭಯನೂ ಆಗಿಲ್ಲ, ಭ್ರಮೆನೂ ಇಲ್ಲ. ನಾನು ಈ ಮಣ್ಣಿನ ಮಗ, ಮಣ್ಣಿನ ಋಣ ಏನು ಅನ್ನೋದು ಗೊತ್ತು, ನಿಮ್ ಜೊತೆ ಇರ್ತೇನೆ. ಗ್ಯಾರಂಟಿ ಮಂಡ್ಯದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬಿಜೆಪಿ ಮತ್ತು ಜನತಾದಳದ ಲೀಡರ್ ಫ್ಯಾಮಿಲಿನಲ್ಲೂ ಮಹಿಳೆಯರು, ನಿಮ್ ಶಕ್ತಿ ಈಗ ಏನ್ ಮಾಡುತ್ತೆ ಫಲಿತಾಂಶದಲ್ಲಿ? ಮಂಡ್ಯ ಜಿಲ್ಲೆಯ ಜನರ ಪ್ರೀತಿನೇ ನನಗೆ ಸಿಗುತ್ತೆ. ಸ್ಟಾರ್ ಚಂದ್ರ ಅವರು ಕುಮಾರಸ್ವಾಮಿ ನಿಂತ ಮೇಲೆ ವ್ಯತ್ಯಾಸಗಳು ಆತರ ಜೋಶ್ ಇಲ್ಲ ಅಂತ. ಹೌದಾ, ಜೋಶ್ ಕಳ್ಕಂಡ್ರ? ಒಂದ್ಸತಿ ಕನ್ಸು ಕಂಡ್ಮೇಲೆ ಆ ಕನ್ಸು ನನಸಾಗಬೇಕು ಅನ್ನೋದೇ ನನ್ನ ಗುರಿ. ಇದು ಸಂಸ್ಕಾರ ಅಲ್ಲ. ಕರ್ನಾಟಕದ ಜನತೆ ಹೆಣ್ಣು ಮಕ್ಕಳ ಬಗ್ಗೆ ಇದೆಲ್ಲ ಮಾತನಾಡತಕ್ಕಂಥದ್ದು, ನಾವೆಲ್ಲರಿಗೂ ಅದು ಗೌರವ ಬರಲ್ಲ. ಸಂಪೂರ್ಣವಾಗಿ ಸಾರ್ವಜನಿಕ ಸೇವೆಗೆ ತೊಡಗಿಸಿಕೊಂಡಿರ್ತಕ್ಕಂಥ ನಿಜಕ್ಕೂ ಸಹ ಅವರ ಸ್ವಾಗತ ಮಾಡಿದೆ. ಮಂಡ್ಯ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಈಗ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಸಚಿವ ಚಲರಾಯಸ್ವಾಮಿ ಅವರು ಇದ್ದಾರೆ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇದ್ದಾರೆ. ಚುನಾವಣೆ ಇವತ್ತು ಮತದಾರರನ್ನ ಮತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಮತ ಹಾಕ್ಬೇಕು, ನಮಗೆ ಮತ ಕೊಡಿ, ಕೆಲಸ ಮಾಡಿದ್ದೀವಿ, ಮುಂದೆ ನಿಮ್ಮ ಕೆಲಸ ಆಗ್ಬೇಕು. ಕಾಂಗ್ರೆಸ್ ಸರ್ಕಾರ ಇನ್ನು 4 ವರ್ಷ ಗಟ್ಟಿಯಾಗಿರ್ತದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೆ ನೀವು ಓಟ್ ಹಾಕಿ ಗೆಲ್ಸಿ ಅಂತ ಕೇಳ್ತಾ ಇದಾರೆ. ಸಚಿವರು ಮಾತಾಡಿದ್ರು, ಸಚಿವರನ್ನ ಮೊನ್ನೆ ನಾನು ಸಂದರ್ಶನ ಮಾಡಿದ್ದೆ ನಾಗಮಂಗಲದಲ್ಲಿ ಕೂತು. ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಮತ ಹಾಕ್ಬೇಕು, ಏನ್ ಸಮಾಚಾರ, ಏನು ಎತ್ತ ಅನ್ನೋದನ್ನ ಕೇಳಿದ್ವಿ. ಈಗ ನನ್ನ ಜೊತೆ ಮಾತಾಡ್ಲಿಕ್ಕೆ ಸ್ವತಃ ಅಭ್ಯರ್ಥಿ ವೆಂಕಟರಮಣೇಗೌಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಲೋಕಸಭೆ ಚುನಾವಣೆ ಮೊದಲ ಚುನಾವಣೆ, ಏನ್ ಕತೆ, ಏನ್ ಸಮಾಚಾರ? ಮೊದಲ ಚುನಾವಣೆ ನನಗೆ ನಮ್ಮ ಪಕ್ಷಕ್ಕಲ್ಲ, ನಮ್ಮ ನಾಯಕರೆಲ್ಲ ಇದಾರೆ, ಅವ್ರ ಜೊತೆ ನಮ್ಮ ಚಲವಣರ್ ಇದಾರೆ, ಅವ್ರ ಜೊತೆ ಇವತ್ತ ನಮ್ಮ ತಾಲೂಕಲ್ಲಿ, ಓನ್ ತಾಲೂಕು ನಮ್ಮ ಊರ್ ಪಕ್ಕನೆ ಕದ್ಬಳ್ಳಿ ಮತ್ತೆ ಬಿಡಿನಲ್ಲಿ ಇವತ್ತು 1 ಅವರ್ ಬಂದಿದ್ವಿ. ಹಬ್ಬದ ಎಲ್ಲ ಬಂದಿ ಜನ ರಾಜಕಾರಣ ಹೊಸಲ್ಲ, ಮನೆಯಲ್ಲಿ MLAಗಳವರೇ MP ಇದ್ರು. ಚಲುರಾಯಸ್ವಾಮಿ ಅವರು ರಾಜಕೀಯ ಇತಿಹಾಸ 3 ದಶಕ ಕಡಿಮೆ ಏನಲ್ಲ, 3 ಡಿಕೇಡ್ಸ್ ರಾಜಕಾರಣ. ಈಗ ನಿಮ್ಗೆ ವಸ್ತು ವಸ್ತು ಅಂದ್ರೆ ನೀವು ಅಧಿಕೃತವಾಗಿ ವಸ್ತು, ಬಟ್ ಹೆಂಗಿದೆ ಇಷ್ಟೆಲ್ಲ ಕ್ಯಾಂಪೇನ್ ಎಲ್ಲ ಮಾಡಿದ್ರೆ, ಏನ್ ಕತೆ? ಇಡೀ ಜಿಲ್ಲೆ ಎಲ್ಲಾ ತಾಲೂಕು ಭೇಟಿ ಮಾಡಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಹೋಗ್ತಾ ಇದೀವಿ. ಎಲ್ಲಾ ಅದ್ಭುತವಾಗಿ ಸ್ವಾಗತ ಮಾಡಿ ನಮ್ಗೆ ಸ್ವಾಗತಿಸ್ತಾ ಇದ್ದಾರೆ, ಬೆಂಬಲ ನೀಡ್ತಾ ಇದ್ದಾರೆ. ರಾತ್ರಿ 10 ಗಂಟೆ, ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದ ರಾತ್ರಿ 10 ಗಂಟೆವರೆಗೂ ನಾವು 1 ಅವರ್ 2 ಅವರ್ ಲೇಟ್ ಆಗೋದ್ರು ಜನ ಇದ್ದು ನಮ್ಗೆ ಅತಿ ಹೆಚ್ಚು ಮತದಾರರು ತೋರ್ತಾ ಇದ್ದಾರೆ. ಬಟ್ ಏನ್ 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 ಅನ್ಸು ನಿಮ್ಗೆ ಅಂತ, ನಿಮ್ಗೆ ನೋಡಿದಾಗ, ಸ್ವತಃ ನೀವು ಒಬ್ಬ ಅಭ್ಯರ್ಥಿಯಾಗಿ ನೋಡಿದಾಗ, ಮಂಡ್ಯ ಜಿಲ್ಲೆ ನೋಡಿದಾಗ, ಎದುರಾಳಿ HD ಕುಮಾರಸ್ವಾಮಿ ಅವರು, ಏನನ್ಸು ನಿಮ್ಗಾಗ? ನನಗೆ ಇದೆಲ್ಲ ನೋಡ್ತಾ ಇದ್ರೆ 100ಕ್ಕೆ 100ರಷ್ಟು ನಾನು ಗೆಲ್ತೀನಿ ಅಂತ 100% ನನಗೆ ಸ್ಫೂರ್ತಿ ಇದೆ. ಏನ್ ಅಶ್ಯೂರೆನ್ಸ್ ಕೊಡ್ತೀರಿ ನಮ್ಮ ಜನಕ್ಕೆ? ನನ್ ಗೆಲ್ಸಿ ನಿಮ್ ಸೇವೆ ಮಾಡಕ್ಕೆ ಇರ್ತೀನಿ. ನಾನು ಇದು ಮಣ್ಣಿನ ಮಗ, ಮಣ್ಣಿನ ಋಣ ಏನು ಅನ್ನೋದು ಗೊತ್ತು, ನಿಮ್ ಜೊತೆ ಇರ್ತೀನಿ. ನಾನೊಬ್ಬ ರೈತರ ಮಗನಾಗಿ ರೈತರ ಕಷ್ಟ ಏನಂತ ಗೊತ್ತು. ನಾನು ರೈತ ವ್ಯವಸಾಯ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ನನಗೆ ಎಲ್ಲ ರೈತರದ್ದು ಕಳೆ ಕೇಳೋದ್ರಿಂದ ಹಿಡಿದು ವ್ಯವಸಾಯ ಮಾಡೋದ್ರಿಂದ ನಾಟಿ ಮಾಡೋದ್ರಿಂದ ಮರ ಹತ್ತೋದ್ರಿಂದ ಉಗ್ರಿ ಆಡೋದು ದನ ಕಾಯ್ದು ಹಾಲು ಕರೆಯೋದು ಎಲ್ಲ ಗೊತ್ತು ಅಂತ ನಾನು ಹೋದ ಕಡೆ ರೈತರಿಗೆ ನಾನು ಹೇಳ್ತಾ ಇದ್ದೀನಿ. ಪೆಟ್ಟಿ ಅಂಗಡಿಲಿ ಅವ್ರಿಗೇನು ಕಷ್ಟ ಇದೆ ಅದೆಲ್ಲ ಸಂಕಷ್ಟ, ಜನರ ಸಮಸ್ಯೆ ಗೊತ್ತು, ಹಾಗಾಗಿ ಅದನ್ನ ಪರಿಹಾರ ಮಾಡೋ ಕಡೆ ಗಮನ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಮಂಡ್ಯ ನೀವಾಗ್ಲೇ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಬಂದವರು, ಕಟ್ಟಡ ಕಟ್ಟಿದಿರಿ, ಊರ್ ಕಟ್ಟಿದಿರಿ, ನಾಲೆ ಕಟ್ಟಿದಿರಿ, ನಿಮ್ದೇ ಆದಂತ ಕಾರ್ಯವನ್ನ ನಿಮ್ ವೃತ್ತಿನಲ್ಲಿ ಮಾಡಿದಿರಿ. ಮಂಡ್ಯಗೆ ಏನ್ ಬೇಕು ಅಧಿಕೃತವಾಗಿ ಅಂತ ತಮ್ಗನ್ಸುತ್ತೆ ನಮ್ಮ ಮಂಡ್ಯ ಅಭಿವೃದ್ಧಿಗೆ ಅಂತ? ಎಜುಕೇಶನ್ಗೆ ಮಾಸ್ಟರ್ಗಳು ಮೇನ್ ಬೇಕು, ಬಿಲ್ಡಿಂಗ್ ಬೇಕು, ಟಾಯ್ಲೆಟ್ ಬೇಕು, ಆಮೇಲೆ ಹಾಸ್ಪಿಟಲ್ ಬೇಕು. ಹಾಸ್ಪಿಟಲ್ ಯಥೇಚ್ಛವಾಗಿ ಇನ್ನು ಇದೆ, ಇನ್ನು ಹೈಟೆಕ್ ಹಾಸ್ಪಿಟಲ್ ಮಾಡ್ಬೇಕು ಅಂತ ನಮ್ಮ ಸಚಿವರು ಚಲವಣ್ಣರು 2-3 ಸತಿ ಹೇಳಿದ್ದಾರೆ. ಅದೇ ತರ ಅವ್ರಿಗೂ ಗಮನಿಗೆ ಈಗ ರೈತರಿಗೆ ಶುಗರ್ ಫ್ಯಾಕ್ಟ್ರಿ ತಂದ್ಕೊಟ್ಟಿದೆ, ಆಮೇಲೆ ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಿದೆ ರೈತರಿಗೋಸ್ಕರ. ಬೃಂದಾವನ KRS ಏನು ಹೈಟೆಕ್ ಬೃಂದಾವನ ಮಾಡ್ಬೇಕು ಅಂತೇಳಿ ನಾನು ನನ್ ಕನ್ಸು ಒಂದು ಹೇಳ್ತೀನಿ. ತಮ್ಮ ಮೊದಲು ಕೆಂಗೇರಿಗೆ ಅಂತ ಬಿಟ್ರು, ಈಗ ಬಿಡದಿವರೆಗೂ ಬಂದಿದೆ. ಅದ ಹಂಗೇನೆ ನಮ್ಮ ಮಂಡ್ಯಕ್ಕೂ ಬಂದ್ರೆ ಬೆಂಗಳೂರು ಮೈಸೂರು ಮಧ್ಯದಲ್ಲಿದೆ, ಹಂಗಾಗಿ ನಮ್ಮ ಮಂಡ್ಯ ಜನ ರೈತರ ಜನಕ್ಕೆ ಬೆಂಗಳೂರಿಗೆ ಹೋಗ್ಬರಕ್ಕಲ್ಲಿ ಇನ್ನೊಂದು ಇಲ್ಲಿ ಇಲ್ಲಿ ಇಂಡಸ್ಟ್ರಿ ತಂದ್ರೆ ಇಂಡಸ್ಟ್ರಿಗೆ ಮೆಟ್ರೋ ಇದ್ರೆ ಅನುಕೂಲ ಆಗ್ತದೆ ಅಂತ ಒಂದು ಕನ್ಸು ಕಾಣ್ತಿದ್ವಿ. ಓಕೆ, ಯಾವತ್ತಾದ್ರೂ ಅನ್ಸುತ್ತಾ ಲೈಕ್ ಈ ರಾಜಕಾರಣ ನಾನು ಹಿಂಗೆ ಸ್ಪರ್ಧೆ ಮಾಡ್ತೀನಿ, ಜೊತೆಗೆ ಎದುರಾಳಿ ಲೆಕ್ಕಾಚಾರ ಕೆಲವರೆಲ್ಲ ಸುಮ್ಮನೆ ಹೇಳಿ ಇಲ್ಲ, ಸ್ಟಾರ್ ಚಂದ್ರ ಅವರು ಕುಮಾರಸ್ವಾಮಿ ನಿಂತ ಮೇಲೆ ವ್ಯತ್ಯಾಸಗಳು ಆತರ ಜೋಶ್ ಇಲ್ಲ ಅಂತಾರೆ, ಹೌದಾ, ಜೋಶ್ ಕಳ್ಕಂಡ್ರ? ಅದೆಲ್ಲ 100ಕ್ಕೆ 100 ಸುಳ್ಳು. ನಾನು ರಾಜಕಾರಣಕ್ಕೆ ಬರ್ಬೇಕು ಅನ್ನೋದು ಕನ್ಸು ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಈಚೆಗೆ ಕನ್ಸು ಕಂಡೆ. ಒಂದ್ಸತಿ ಕನ್ಸು ಕಂಡ್ಮೇಲೆ ಆ ಕನ್ಸು ನೆನ್ಸಾಗಬೇಕು ಅನ್ನೋದೇ ನನ್ನ ಗುರಿ. ನಾನು ಯಾವ ಬಿಸ್ನೆಸ್ ಅಲ್ಲೂ ಅಷ್ಟೇ, ಯಾವ್ದಾರ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಆ ಗುರಿ ಇಟ್ಕೊಂಡೆ ಕೆಲಸ ಮಾಡ್ತೀನಿ.
ಸುಮ್ಮನೆ ಕಟ್ಟರಿಕೆ ಮಾಡೋಕ್ಕೋಗಲ್ಲ. ನಾನು ಯಾವ್ದಾರ ಕೈ ಹಾಕಿದ್ರೆ ಆ ಕೈ ಸಕ್ಸಸ್ ಆಗ್ಬೇಕು ಅನ್ನೋದು ನನ್ನ ಲೈಫ್ ಅದೊಂದೇ ಗುರಿ. ನಮ್ಮ ಮಂಡ್ಯ ಜಿಲ್ಲೆ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಿದವರು ನಾಗಮಂಗಲ ಜನ. ನಮ್ಮ ಮದ್ದೂರವರು, ಮಂಡ್ಯದವರು, ಮಳವಳ್ಳಿ ಅವರೆಲ್ಲ KRS ನೀರನ್ನ ಇದು ಮಾಡ್ತೀವಿ. ನೀರಾವರಿ ವಿಚಾರ ಬಂದಾಗ ಈಗಾಗಲೇ ಚಲವಣ ಹೇಳ್ತಾದ್ರು, ನೀರನ್ನ ತುಂಬಿಸುವಂತ ಕಾರ್ಯಕ್ಕೆ ಕೈ ಹಾಕಿದ್ದೆ ಅವೆಲ್ಲ ಪರಿಪೂರ್ಣ ಆಗ್ಬೇಕು ಅಂದಾಗ ಸಹಕಾರ ಕೊಡಬೇಕು, ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಚಲುರಾಯ ಸ್ವಾಮಿ ಅವ್ರು ಗೊತ್ತು, ಆಗ್ಲೇ ಹೇಳಿದೆ ಅಂಬರೀಶ್ ಅವ್ರನ್ನ 98 ಚುನಾವಣೆ ಗೆಲ್ಸಿದ್ರು, 2019 ಜನ ಗೆಲ್ಸಿದ್ರು ಅಂತ ಚಲುರಾಯ ಸ್ವಾಮಿ ಅವ್ರನ್ನ ಸಂದರ್ಶನ ಹೇಳಿದ್ರು ಸಹ ಸುಮಲತಾ ಅವ್ರ ಗೆಲುವಿನ ದೊಡ್ಡ ಕೊಡುಗೆ ಚಲುರಾಯ ಸ್ವಾಮಿ ಅವ್ರದ್ದು, ನೋ ಡೌಟ್. ಈಗ ನಿಮ್ಮ ಗೆಲುವಿನ ಸಾರಥಿಯಾಗಿ ಹೊರಟಿದ್ದಾರೆ, ಎಷ್ಟು ನಂಬಿಕೆ ಇದೆ, ನಿಮ್ ಕಾನ್ಫಿಡೆನ್ಸ್ ಇದೆ ಚುನಾವಣೆ ಗೆಲ್ಲೋ ವಿಚಾರ? ನಮ್ಮ ಚಲುವಣ್ಣರ ಕೈ ಹಾಕಿದ್ಮೇಲೆ 100 to 1000 ಪಟ್ಟು ಗೆಲುವು ಖಂಡಿತ ನಮ್ದಾಗ್ತದೆ ಅಂತ ನಾನು ಹೇಳ್ತೀನಿ. ಎಸ್ ಚಲುವಣ್ಣ, ಮೊನ್ನೆ ಅಷ್ಟೇ 1 hour ಲಾಂಗ್ ಸಂದರ್ಶನ ನಾಗಮಂಗಲ ಆಗಿತ್ತು. ಚಲುವಣ್ಣ ಅಭ್ಯರ್ಥಿ ಕೂಡ ಇಲ್ಲೇ ಇದ್ದಾರೆ, ಒಂದಷ್ಟು ಪ್ರಶ್ನೆಗಳ ಸಹಜವಾಗಿ ಆಗ್ಲೇ ಬಹಳಷ್ಟು ಪ್ರಶ್ನೆಗಳ ಕೇಳಿದೆ. ನೀವ್ ಯಾರು ಘಟಾನುಘಟಿಗಳನ್ನ JTP ಮೆಂಬರ್ ಆಗಿದ್ದಾಗ್ಲೇ ಫೇಸ್ ಮಾಡಿ ಚುನಾವಣೆ ಮಾಡಿ ಫಲಿತಾಂಶ ಮಾಡಿದವರು, ನಿಮ್ ಶಕ್ತಿ ಏನು ಅಂತ ಮಂಡ್ಯದವ್ರು ಗೊತ್ತು, ಹೊರಗಿನವ್ರ ಜನಕ್ಕೂ ಗೊತ್ತು, ಬಟ್ ಮತ್ತೆ ಹೊಸ ಪರೀಕ್ಷೆ ಇದು ನಿಮ್ಗೆ ಏನನ್ಸುತ್ತೆ? ನನ್ ಶಕ್ತಿ ಅಲ್ಲ, ಮಂಡ್ಯ ಜಿಲ್ಲೆಯ ಜನರ ಪ್ರೀತಿನೇ ನನ್ ಶಕ್ತಿ ಅಷ್ಟೇ, ಅದೆಲ್ಲ ತಪ್ಪಾಗ್ಬಿಡುತ್ತೆ. ನನ್ ಶಕ್ತಿ ಅಂತ ಅಂದ್ರೆ ನಮ್ ಜನ ನನ್ನ ಹೇಳ್ದಂಗೆ 94ರಿಂದಲೇ ಬರೀ ಕ್ಷೇತ್ರ ಅಲ್ಲ, ಈ ಜಿಲ್ಲೆ ಜನ ಪ್ರೀತಿ ಮಾಡಿದ್ದಾರೆ, ನನಗೆ ಬೆಂಬಲ ಕೊಟ್ಟಿದ್ದಾರೆ. ನಾನು ಹಾಗಾಗಿ ಇಂಥ ಅನೇಕ ಸವಾಲುಗಳನ್ನ ಎದುರಿಸುವಂತ ಅವಕಾಶವನ್ನ ದೇವರು ಆರೈಸಿದ್ದಾರೆ, ಜನನು ಬೆಂಬಲಿಸಿದ್ದಾರೆ. ಸರ್, ಬಹಳಷ್ಟು ಬಾರಿ ಕೆಲವರು ಅದೃಷ್ಟದಿಂದ ಏನೋ ಅವಕಾಶ ಪಡಿತಾರೆ, ಕೆಲವರು ಹಣ ಇದ್ದಾಗ ಅವಕಾಶ ಪಡಿತಾರೆ, MP ಆಗ್ತಾರೆ, MLA ಆಗ್ತಾರೆ, ಲೀಡರ್ ಆಗೋದು ಬಹಳ ಕಷ್ಟ. ಸೊ ಓಪನ್ ಸೀಕ್ರೆಟ್ ನಾನು ಬಹಳಷ್ಟು ಬಾರಿ ಹೇಳಿದೀನಿ, ಈಗಲೂ ಕೂಡ ಹೇಳ್ತಿರ್ತೀನಿ, ಯಾವುದೇ ಮುಜುಗರ ಅಂಜಿಕೆಯ ಅವಶ್ಯಕತೆ ಇಲ್ಲ. ST ಜಯರಾಮ್ ಅವ್ರ ನಂತರ ಮಂಡ್ಯ ಜಿಲ್ಲೆಯ ಜಿಲ್ಲೆ ಮೀರಿ ರಾಜ್ಯ ಮಟ್ಟಕ್ಕೆ ನಾಯಕ ಆದವರು ಚಲುರಾಯ ಸ್ವಾಮಿ ಅವರು. ಚಲುರಾಯ ಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಚುನಾವಣಾ ಪ್ರಕ್ರಿಯೆ ಅದೇ ಹೋರಾಟ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಎಸ್ ಜನ ಹೇಳಿದ್ರೆ ನಿಮ್ ಶಕ್ತಿ ಜನ ಅಂತ, ನಿಮ್ ಶಕ್ತಿ ಈಗ ಏನ್ ಮಾಡುತ್ತೆ ಫಲಿತಾಂಶದಲ್ಲಿ? ನನಗೆ ದಿನೇ ದಿನೇ ನಮ್ಮ ಜನರ ಅಭಿಪ್ರಾಯ ಸಾಕಷ್ಟು ನಮ್ಮ ಪರವಾಗಿ ನೋಡ್ತಾ ಇದೆ. ಅನೇಕ ಸರ್ವೆ ರಿಪೋರ್ಟ್ ಅಲ್ಲೂ ನೋಡಿದೀವಿ, ಸಾರ್ವಜನಿಕರ ಅಭಿಪ್ರಾಯನ ನೋಡಿದೀವಿ. ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅನ್ನೋ ಒಂದು ಏನ್ ಬರುವಿಕೆ ಇತ್ತು ಅದು ಯಾರಿಗೂ ಸಹ ಗಾಬರಿನೂ ಆಗಿಲ್ಲ, ಭಯನೂ ಆಗಿಲ್ಲ, ಭ್ರಮೆನೂ ಇಲ್ಲ. ಸೊ ಸಾಧಾರಣವಾದಂತ ಒಬ್ಬ ವ್ಯಕ್ತಿ ಬಂದ್ರೆ ಹೇಗಿದ್ದಾರೋ ಅದೇ ರೀತಿ ಇದ್ದಾರೆ. ಇವಾಗ ಸ್ಟಾರ್ ಚಂದ್ರ ಬಗ್ಗೆ ವಿಶೇಷ ಅಂದ್ರೆ ಸ್ಥಳೀಯ ವ್ಯಕ್ತಿ, ಯಾವಾಗ ಬೇಕಾದ್ರೂ ನಮಗೆ ಸಿಗ್ತಾರೆ. ಬಟ್ ಚಲುವರಾಯ ಸ್ವಾಮಿ ಜೊತೆ ಕೈ ಜೋಡಿಸ್ತಾರೆ, ಇಲ್ಲಿರ್ತಕ್ಕಂಥ ಶಾಸಕರ ಜೊತೆ ಅವರೂ ಕೈ ಜೋಡಿಸಿ ಏನಾದ್ರು ಕೆಲಸ ಮಾಡ್ತಾರೆ. ಸರ್ಕಾರ ನಮ್ದಿರೋದ್ರಿಂದ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಡಿಕೆ ಇರೋದ್ರಿಂದ ಲೋಕಸಭಾ ಸದಸ್ಯರಾಗಿ ಒಬ್ಬ ಸ್ಟಾರ್ ಚಂದ್ರು ಅವ್ರನ್ನ ಎಂಟ್ರಮಣೆಗೌಡ ಗೆಲ್ಸಿದ್ರೆ ಉಪಯೋಗ ಆಗತ್ತಾ? ಅಥವಾ ನಮ್ಮೆಲ್ಲರ ವಿರುದ್ಧವಾಗಿರ್ತಕ್ಕಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ ಆದ್ರೂ ಕುಮಾರಸ್ವಾಮಿ ಅವರು ಒಬ್ಬ MP ಆಗಿ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಈಗಾಗಲೇ 3-4 ಜನ ಮಂತ್ರಿ ಇದ್ದಾರೆ ಕೇಂದ್ರದವರು, ಅವ್ರ್ಯಾರು ಮಾಡದೇ ಇರೋದು ಇವ್ರೇನ್ ಮಾಡೋಕ್ಕಾಗುತ್ತೆ? ಈ ಥರದ್ದೆಲ್ಲ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವ್ರಿಗೆ ಅನೇಕ ಅವಕಾಶವನ್ನು ಕೊಟ್ಟಿದ್ದಾರೆ, ಒಕ್ಕಲಿಗ ಸಮಾಜ ಇರ್ಬೋದು, ಬೇರೆ ಸಮಾಜ ಇರ್ಬೋದು, ಎಲ್ರು ದೇವೇಗೌಡರು ಪ್ರಧಾನಿ ಆಗಿದ್ದಾರೆ, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ದೇವೇಗೌಡರು 1 ಬಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಕುಟುಂಬ. ಸೊ ಅದರಿಂದ ಈ ಬಾರಿ DK ಶಿವಕುಮಾರ್, ಚಲುವರಾಯ ಸ್ವಾಮಿ ಅವ್ರಿಗೆ ಒಂದು ಶಕ್ತಿಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟರೆ ಮುಂದೆ ರಾಜಕೀಯವಾಗಿ ಇವರು ಬೆಳೀತಾರೆ, ಇವ್ರಿಗೂ ಅವಕಾಶಗಳು ಸಿಗುತ್ತೆ, ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದೆಲ್ಲ ಚರ್ಚೆ ಇದೆ. ಹಾಗಾಗಿ ಬಹುಶಃ ಈ ಸಲ ವೆಂಕಟರಮಣೇಗೌಡರನ್ನ ನಮ್ಮದೇ ಸ್ಥಳೀಯವಾದಂಥ ಅಭ್ಯರ್ಥಿ, ನಾವಿವತ್ತು ನಾಗಮಂಗಲ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಎಲ್ರಿಗೂ ಸಹ ನೀವು ಅವರೆಲ್ಲ ಕೇಳಿದ್ರು ಒಂದೇ ಮಾತು, ನಿಮ್ಗೆ ಯಾಕೆ ನಾವು ಲೀಡ್ ಕೊಡದೇ ಇದ್ರೆ ಕೇಳಿ, ಯಾರು ಎಷ್ಟಾರ ಮಾತಾಡಲಿ ಏನಾರ ಮಾತಾಡಲಿ, ನಾವು ಈ ತಾಲೂಕಿನಲ್ಲಿ ನಿಮ್ಗೆ ಹೆಂಗ್ 30,000 ಲೀಡ್ ಕೊಟ್ಟಿದ್ದೋ ಅದನ್ನ ಅದಕ್ಕಿಂತ ಹೆಚ್ಚು ಲೀಡ್ ಅನ್ನ ಕೊಡ್ತೀವಿ ಅಂತ ಹೇಳಿ. ನಾನು ಲೋಕಸಭೆಗೆ ನಿಂತ್ಕೊಂಡಾಗಿನ 30,000 ರೂಪಾಯಿ 30,000 ವೋಟ್ ಡಿಫರೆನ್ಸ್ ಲೀಡ್ ಇತ್ತು ಲೋಕಸಭೆನಲ್ಲಿ. ಸೊ ಹಿಂದೆ 2018ರಲ್ಲಿ 23,000 ಇತ್ತು, ಒಂದ್ಸಲ 15, ಒಂದ್ಸಲ 5, ಒಂದ್ಸಲ 4, 2 ಸಲ 5,000 ಇದೆ, ಒಂದ್ಸಲ 15 ಇದೆ, ಒಂದ್ 23 ಇದೆ, ಒಂದ್ಸಲ 30 ಇದೆ, ಈ ಸಲ ಅದನ್ನ ಮೀರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ನಮ್ಮ ತಾಲೂಕಿನ ಬಗ್ಗೆ ನಂಬಿಕೆ ಇದೆ. ಹಲವಾರು ಕೆಲಸಗಳಿದೆ, ಇಲ್ಲಿಗ ಕೆರೆ ತುಂಬಿಸುವ ಯೋಜನೆ ಇದೆ, ನಾಳೆ ಆಧುನೀಕರಣ ಇದೆ, ಕುಡಿಯೋ ನೀರಿದೆ, ಇನ್ನೂ ಅನೇಕ ಒಂದು ಕೋಲ್ಡ್ ಸ್ಟೋರೇಜ್ ಇದೆ, ತರಕಾರಿ ಇದೆ, ಇದನ್ನೆಲ್ಲ ಮಾಡಬೇಕು ಅಂತಿದ್ದೀವಿ. ಮತ್ತು ಇವರು ಉದ್ಯಮಿ ಆಗಿರೋದ್ರಿಂದ ಸಾವಿರಾರು ಜನ ಇವ್ರ ಜೊತೆ ಉದ್ಯೋಗವನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರ ಮಗ ಮಗಳು ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರ ಕಂಪ್ನಿನ. ಆ ಒಂದು ಕಂಪ್ನಿ ಮೂಲಕ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಸಾವಿರಾರು ಜನ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ತಾರೆ. ತುಂಬ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಅವರಿಗೆ, ಕೇಂದ್ರದಲ್ಲೂ ಸಹ
ಅನೇಕ ಯೋಜನೆಗಳ ಮಾಡೋದ್ರ ಮೂಲಕ ಅಲ್ಲಿಯ ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಇದೆ, ಇಲ್ಲಿಯ ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಇದೆ. ನಮ್ಗೆ ಇವರಿಂದ ಖಂಡಿತ ಉಪಯೋಗ ಆಗುತ್ತೆ, ನಮ್ಮ ಜಿಲ್ಲೆಗೂ ಉಪಯೋಗ ಆಗುತ್ತೆ, ನಮಗೂ ಸಹ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅಂತ. ಎಸ್, ಈಗ ಇದನ್ನ ಸ್ಟಾರ್ ಚಂದ್ ಅವ್ರು ಹೇಳಿದ್ರೆ ಅದು ದೊಡ್ಡದು ಅನ್ಸ್ಬೋದು ಕೆಲವ್ರಿಗೆ. ಅಪ್ಪ, ನೀವೊಬ್ಬ ರಾಜಕಾರಣಿಯಾಗಿ, MLA ಆಗಿ, ಮಂತ್ರಿಯಾಗಿ, ಒಂದ್ ವಿಚಾರ ಏನು ಅಂತಂದ್ರೆ, ಸ್ಟಾರ್ ಚಂದ್ರು ಇದೇ ಮೊದಲಲ್ಲ, ನಾಗಮಂಗಲ ಸೇರಿದಂತೆ ಅದನ್ನ ಮೀರಿ ಜಿಲ್ಲೆಗೆ ಒಂದಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ, ನೀವು ರೆಕಗ್ನೈಸ್ ಮಾಡಿ ಹೇಳೋದಾದ್ರೆ ಆ ಕೆಲ್ಸಗಳೇನು ಅಂತ? ಎಲ್ಲ ಇಲ್ಲಿವರೆಗೆ ತೆರೆಮನೆಯಲ್ಲಿ ಮಾಡ್ತಿದ್ರು, ಅವರು ನೇರವಾಗಿ ರಾಜಕಾರಣಕ್ಕೆ ಬರದೇ ಇರೋದ್ರಿಂದ. ಸೊ ಈಗ ನಾನು ಹೇಳಿದೆ ಅಂತ ಮಾಡೋರು, ಅಥವಾ ಊರವ್ರು ಬಂದು ಕೇಳಿದ್ರು ಮಾಡೋರು, ಅಥವಾ ಇನ್ನೊಬ್ರು ನರೇಂದ್ರ ಸ್ವಾಮಿ ಹೇಳಿದ್ರು ಮಾಡೋರು, ಬಾಬಾಣ್ಣ ಹೇಳಿದ್ರು ಮಾಡೋರು, ದೇವಸ್ಥಾನ ಕಟ್ಟಕ್ಕೆ ಹೇಳಿದ್ರೆ ಸಹಾಯ ಮಾಡೋರು, ಫೀಸ್ ಕಟ್ಟಕ್ಕೆ ಹೇಳಿದ್ರೆ ಕೊಟ್ಟಿದ್ದಾರೆ, ಆಸ್ಪತ್ರೆ ಸಮಯದಲ್ಲಿ ಕೊಟ್ಟಿದ್ದಾರೆ, ಸ್ಕೂಲ್ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ, ಇವ್ರ ಅಣ್ಣನು ಅನೇಕ ಸ್ವಾಮಿಗಳು ಸಹ ಸಹಾಯ ಮಾಡಿದ್ದಾರೆ. ಸೊ ಬಚ್ಚೇಗೌಡರು ಫ್ಯಾಮಿಲಿ ಸಂಬಂಧ ಇವರಿಗೆ 10-15 ವರ್ಷದಿಂದ, ಅಲ್ಲಿ 10 ವರ್ಷದಿಂದ ಬಚ್ಚೇಗೌಡರು ಫ್ಯಾಮಿಲಿ ಸಂಬಂಧ. ಬಹುಶಃ ಇನ್ನು ಅವರಿಗೆ ಇದೆಲ್ಲ ಅವರಿಗೆ ಹೆಚ್ಚು ಒಂದು ಏನು ಸ್ಫೂರ್ತಿ ಸಿಕ್ಕಿ ಇವತ್ತು ಕಂಪನಿಯನ್ನ ಮಗನಿಗೆ ಹ್ಯಾಂಡ್ ಓವರ್ ಮಾಡಿ ಸಂಪೂರ್ಣವಾಗಿ ಸಾರ್ವಜನಿಕ ಸೇವೆಗೆ ತೊಡಗಿಸ್ಕೊಂಡಿರ್ತಕ್ಕಂಥ, ನಿಜಕ್ಕೂ ಸಹ ಅವ್ರನ್ನ ಸ್ವಾಗತ ಮಾಡಬೇಕು. ಇವತ್ತು ರಾಜಕಾರಣಕ್ಕೆ ಬರ್ತಕ್ಕಂಥವ್ರೆಲ್ಲರೂ ಬಂದು ದುಡ್ಡು ಮಾಡಬೇಕು ಅಂತ ಬರೋದೇ ಜಾಸ್ತಿ ಆಗ್ಬಿಡ್ತಾ ಅಂತ ಕೆಟ್ಟ ಕಾಲದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಇವತ್ತು ರಾಜಕಾರಣಕ್ಕೆ ನಮಗೆ ಎಲ್ಲ ಸೌಲಭ್ಯ ಇದೆ, ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ನಾವೆಲ್ಲ ದುಡ್ದಿದ್ದೀವಿ, ನಾವು ನೆಮ್ಮದಿಲ್ಲಿದ್ದೀವಿ, ನಾವೇನಾದ್ರು ಮಾಡಿ ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ಬರ್ತಾರೆ ಅಂದ್ರೆ ಇನ್ನು ಖುಷಿ ಪಡ್ಬೇಕಲ್ಲ ನಾವೆಲ್ಲ. ರಾಜಕಾರಣಕ್ಕೆ ಬಂದು ಹಣ ಮಾಡೋ ದರ್ದೇನಿಲ್ಲ, ಹಣ ಮಾಡಿದ್ದಾರೆ, ಈಗ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ ಅಂತ. ಒಂದು ಫೈನಲಿ ಕಡೆಯ ಪ್ರಶ್ನೆ ನಿಮ್ಮ ವಿಚಾರಕ್ಕೆ ಬಂದಾಗ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ, ಗ್ಯಾರಂಟಿ ಜಾರಿ ಮಾಡಿದಿರಿ, ನಿಮ್ಮ ನಾಯಕರು ಬಹಳಷ್ಟು ಜನ ರಾಜ್ಯ ಮಟ್ಟದಲ್ಲೂ ಕೇಂದ್ರದಲ್ಲಿ ಭರವಸೆ ಇರೋದೇನು ಅಂದ್ರೆ, ಹೇಳಿದಾಗಲೇ ಜನ ಓಟ್ ಹಾಕೋರೆ, ಮಾಡಿದಾಗ ಓಟ್ ಆಗ್ತಾ ಇರ್ತಾರ ಅಂತ. ಗ್ಯಾರಂಟಿ ಮಂಡ್ಯದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗತ್ತೆ ಅಂತ? ಗ್ಯಾರಂಟಿ ನೀವು ಹೇಳಿದ ಹಾಗೆ ಪ್ರಶ್ನೆಯಲ್ಲೇ ಉತ್ತರ ಇದೆ. ನಾವು ಭರವಸೆ ಕೊಟ್ಟಾಗಲೇ ಓಟ್ ಹಾಕ್ತಾರು, ಭರವಸೆಯನ್ನ ಜಾರಿಗೆ ಮಾಡಿದಾಗ ಜನ ನಿಂಬಲ್ವಾ? ಈಗ ಭರವಸೆಯನ್ನ ಜನತಾ ದಳದವರು ಕೊಟ್ಟಿದ್ರು, BJP ಅವರು ಕೊಟ್ಟಿದ್ರು, ಕಾಂಗ್ರೆಸ್ ಅವ್ರು ಭರವಸೆಗೆ ನಂಬಿಕೆ ಇಟ್ರು, ಆ ನಂಬಿಕೆಯನ್ನ ಉಳಿಸ್ಕೊಂಡಿದ್ದೀವಿ, ಜೊತೆಗೆ ಹೊಸ ಭರವಸೆ ಕೊಡ್ತಾ ಇದೀವಿ ರಾಷ್ಟ್ರ ಮಟ್ಟದಲ್ಲಿ. ಸೊ ಸಾಲ ಮನ್ನಾ ಇರ್ಬೋದು, ಬೆಲೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು, ಆರೋಗ್ಯ ತಪಾಸಣೆ ಇರ್ತಕ್ಕಂಥದ್ದು ಇರ್ಬೋದು. ಸೊ ಇವೆಲ್ಲ ಅನೇಕ ಹೊಸ ಭರವಸೆಗಳನ್ನೂ ಸಹ ಕೇಂದ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬೇಡ ಅನ್ನೋ ವರ್ಗ BJP ಮತ್ತು ಜನತಾ ದಳ, ಮೊನ್ನೆ ಲೇಡೀಸ್ ಕೇಳಿದ್ದಾರೆ 1,000 ರೂಪಾಯಿ ಕೊಟ್ಟು ದಾರಿ ತಪ್ಪಿದ್ದಾರೆ ಲೇಡೀಸ್ ಅಂತ ಕೇಳಿಬಿಟ್ಟಿದ್ದಾರೆ ಕುಮಾರಸ್ವಾಮಿ. ಇದು ಸಂಸ್ಕಾರ ಅಲ್ಲ, ಕರ್ನಾಟಕದ ಜನತೆ ಹೆಣ್ಣು ಮಕ್ಕಳ ಬಗ್ಗೆ ಇದೆಲ್ಲ ಮಾತನಾಡ್ತಕ್ಕಂಥದ್ದು, ನಾವೆಲ್ರಿಗೂ ಅದು ಗೌರವ ಬರಲ್ಲ. ಈ ತರದ ಅವ್ರಿಗೆ ಅವ್ರಿಗೆ ಭಯ ಬಂದಿರತ್ತಂತ ನಾವೆಲ್ಲ ಮಾತಾಡೋದು. ಬಟ್ ಒಂದ್ ವಿಷಯ ನಾನು ನಿಮ್ಮ ಕಳೆದ ಬಾರಿ ಚರ್ಚೆ ಆದಾಗ್ಲೂ ಆಯ್ತು, 120,000 ಒಂದು ಮಹಿಳೆ ಕೊಡ್ತೀರಾ 5 ವರ್ಷಕ್ಕೆ, ನೀವು ತಿಂಗಳಿಗೆ 2,000 ಅಂದ್ರೆ ವರ್ಷಕ್ಕೆ 24,000, 5 ವರ್ಷಕ್ಕೆ 120,000 ಕೊಡ್ತಾ ಇದೀರಿ. ಸೊ ಆ ಬಗ್ಗೆ ಮಹಿಳೆಯರ ರೆಸ್ಪಾನ್ಸ್, ಯಾಕಂದ್ರೆ ನೀವು ಗ್ರೌಂಡ್ ಅಲ್ಲಿ ಇದ್ದೀರಿ, ಬೆಳಗ್ಗೆ ಅಂದ್ರೆ ಪ್ರಚಾರದಲ್ಲಿ ಇರ್ತೀರಿ, ಸೊ ಮಹಿಳೆಯರ ರೆಸ್ಪಾನ್ಸ್ ಹೇಗಿದೆ ಅಂತ 120,000 5 ವರ್ಷಕ್ಕೆ ನೀವು ಕೊಡೋ ಕಾರಣಕ್ಕೆ? ಕಟ್ಟ BJP ಮತ್ತು ಜನತಾ ದಳದ ಲೀಡರ್ ಫ್ಯಾಮಿಲಿನಲ್ಲೂ ಮಹಿಳೆಯರು ನಂಬಿಕೆ ಪಕ್ಕ ಪಕ್ಕ ನಾನು ಮಾತಾಡಿದೆ. ನಾನು ಒಂದು 100 ಫ್ಯಾಮಿಲಿನ ಐಡೆಂಟಿಫೈ ಮಾಡಿ ನಾನು ಬೇರೆ ಅನ್ನೋನ್ ಪರ್ಸನ್ ಆಗಿ ಮಾತಾಡಿದ್ದೆ. ಓಕೆ, ನಾನು ಚಲುವರಾಯ ಸ್ವಾಮಿ ಅಂತ ಕೇಳಿಲ್ಲ, ನಾನು ಯಾವುದೋ ಬೇರೆ ರೀತಿನಲ್ಲಿ ಅವರಿಗೆ ಮಾಧ್ಯಮದವರು ಅನ್ನೋ ಮೂಲಕ ನಾನು ಒಂದು 100 ಫ್ಯಾಮಿಲಿನ ಸೆಲೆಕ್ಟ್ ಮಾಡಿ ಮಾತಾಡಿದೆ. ಕಟ್ಟ ಜನತಾ ದಳ ಮತ್ತು BJP ಮುಖಂಡ ಮನೆಯವರು ಇಲ್ಲ, ಈ ಬಾರಿ ನಮ್ಮ ಮನೆ ಏನೇ ಅವ್ರು ರಾಜಕಾರಣ ಮಾಡ್ಕೊಳ್ಳಿ, ನಮಗೆ ರಾಜ್ಯದ ಮಹಿಳೆಯರಿಗೆ ಅನುಕೂಲ ಆಗಿದೆ, ಮಕ್ಕಳಿಗೆ ಅನುಕೂಲ ಆಗಿದೆ, ಜನಕ್ಕೆ ಅನುಕೂಲ ಆಗಿದೆ. 1 kg ಅಕ್ಕಿ ಕೊಡ್ತೀರಾ, 2,000 ರೂಪಾಯಿ ಕೊಡ್ತೀರಾ, ಕರೆಂಟ್ ಫ್ರೀ ಇದೆ, ಬಚ್ಚಾದ ಫ್ರೀ ಇದೆ, ಇನ್ನು 5 ಭರವಸೆ ಏನು ಕೊಡ್ತಾ ಇದ್ದೀರಾ, 5 ವರ್ಷಕ್ಕೆ ನಾವು 120,000 ಕೊಡ್ತಾ ಇದೀವಿ, ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತೀವಿ. ಎಸ್, ನಿಮ್ಮವ್ರು ನಾನು ನೋಡ್ತಿದ್ದೆ ಟ್ರೋಲ್ ಮಾಡ್ತಿದ್ರಿ, ನರೇಂದ್ರ ಮೋದಿ ನೀವು 15 ಲಕ್ಷ ಹಾಕ್ತೀವಿ ಅಂತ ಹಾಕ್ಲಿಲ್ಲ, ನಾವು ಹೆಂಗಸ್ರಿಗೆ 5 ವರ್ಷದಲ್ಲಿ 120,000 ಹಾಕ್ತಿದೀವಿ, ಇದು ನಮ್ ಗ್ಯಾರಂಟಿ ಅಂತ ಹೇಳ್ತಿದಾರ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವರು. ಡೋಂಟ್ ನೋ ಜನ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸರ್, ಫೈನಲಿ ಏನ್ ಹೇಳ್ತೀರಿ ಜನಕ್ಕೆ? ದಯಮಾಡಿ ನನ್ ಗೆಲ್ಸಿ, ನಾನು ಸದಾ ನಿಮ್ ಜೊತೆ ಇರ್ತೀನಿ, ನಿಮ್ಮ ಮನೆ ಮಗ, ನಿಮ್ಮ ರೈತರ ಮಗ, ರೈತರ ಕಷ್ಟ ಏನು ಅಂತ ಗೊತ್ತು, ನಿಮ್ ಜೊತೆ ಇರೋಕೆ ನಮ್ಮ ಶಾಸಕರು ಎಲ್ಲರೂ ನನ್ ಜೊತೆ ನನ್ಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಚಲವಣ್ಣರು ಸೇರಿ ಎಲ್ಲಾ ಶಾಸಕರು ನನ್ ಜೊತೆ ಗೆಲ್ಸ್ಕೊಂಡ್ರೆ ಅವ್ರ ಕೈಗೆ ಜೋಡಿಸಿ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ, ದಯಮಾಡಿ ಕೈ ಮುಗಿತೇನೆ, ನನ್ ಗೆಲ್ಸಿ ಅಂತ ಹೇಳಿ ನಮ್ಮ ಜಿಲ್ಲೆ ಎಲ್ಲಾ ಮತ ಪ್ರಭುಗಳಿಗೆ ಕೇಳ್ಕೊಳ್ತೀನಿ. ಎಸ್, ಚುನಾವಣಾ ಸಂದರ್ಭ ನಾನು ಮೂವ್ ಮಾಡ್ಲಿಕ್ಕೆ ಹೇಳ್ತೀನಿ ಚಾಲಕರಿಗೆ, ಯಾಕಂದ್ರೆ ನಾನು ಸಮಯನ ಗ್ಯಾಪ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ
ಉಸ್ತುವಾರಿ ಸಚಿವರು ಮತ್ತೆ ಈ ಚುನಾವಣೆಯ ಸಾರಥಿ ಚೋಳರಾಯಸ್ವಾಮಿ ಅವರು, ಅವ್ರನ್ನು ಕೂಡ ಮಾತಾಡ್ಸೆ, ಇವರು ಕೂಡ ಮಾತಾಡ್ಸೆ. ಮಹಿಳೆಯರ ಅಕೌಂಟ್ಗೆ 5 ವರ್ಷಕ್ಕೆ 120,000 ಕಾಂಗ್ರೆಸ್ ಆಗ್ತದೆ, ಆ ಗ್ಯಾರಂಟಿ ನಮಗಿದೆ. ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಕೊಟ್ಟಿದ್ವಿ, ನಾವು ಗ್ಯಾರಂಟಿ ಗೆಲ್ತೀವಿ ಅನ್ನೋದು ಚೋಳರಾಯಸ್ವಾಮಿ ಅವರ ವಿಶ್ವಾಸ. ನನ್ನ ಕೋಟ ಹಾಕಿ ನಾನು ಗೆಲ್ತೀನಿ ಅನ್ನೋದು ವೆಂಕಟರಮಣೇಗೌಡರ ವಿಶ್ವಾಸ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.